ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೀರಿನ ವಿಚಾರ ಅಥವಾ ಮೂತ್ರದ ವಿಚಾರ ಅಂತಲೇ ಇಟ್ಕೊಳ್ಳೋಣ. ಮೂತ್ರ ಸರಿಯಾಗ್ತಿದೆ ಅಂತಂದರೆ ನೀರು ಚೆನ್ನಾಗಿ ಕುಡಿತದಾನೆ. ನೀರಿಗೂ ಮೂತ್ರಕ್ಕೂ ಸಂಬಂಧ ಇದೆ. ಮೂತ್ರ ಹೆಂಗೆ ಮಾಡ್ತಾನೆ ಅನ್ನೋದ್ರ ಮೇಲೆ ನೀರೆಷ್ಟು ಕುಡಿತಾನೆ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ನೀರೆಷ್ಟು ಕುಡಿತಾನೆ ಅನ್ನೋದ್ರ ಮೇಲೆ ಅವ್ನು ಮೂತ್ರ ಹೆಂಗೆ ಹೋಗ್ತಿದ್ದಂತ ಡಿಸೈಡ್ ಮಾಡ್ಬೋದು. ಒಂದಕ್ಕೊಂದು ಕನೆಕ್ಷನ್ ಇದೆ. ನೀವೆಲ್ಲ ಕೇಳಿರ್ತೀರಿ ನೀರನ್ನು ಏನಂತಾರೆ, ಅಮೃತ ಅಂತಾರೆ, ಕರೆಕ್ಟಾ? ಅಮೃತ ಆ್ಯಕ್ಚುಲಿ ಅದು ಅಮೃತ ಅಲ್ಲ, ಹೊರಡೋದು ಸಂಸ್ಕೃತದಲ್ಲಿ ಅದು ಆಮ್ರೀತ್ ಅಂತ. ಅಮೃತ್ ಅಮೃತ್ ಅಂದರೆ ಏನು? ಆಮ್ ರೀತ್. ಆಮ್ ಅಂದರೆ ಸಾಮಾನ್ಯವಾದಂತಹ ರೀತಿ, ಹಿಂದಿನಲ್ಲಿ ಆಮ್ ರೀತ್ ಅಂದರೆ ಪ್ರತಿನಿತ್ಯವಾಗಿ ಸಾಮಾನ್ಯವಾಗಿ ಮಾಡಲೇಬೇಕಾದಂತಹ ರೀತಿಗಳಿಗೆ ಆಮ್ ರೀತ್ ಅಂತಾರೆ. ಆಮ್ ರೀತು ಆಡು ಭಾಷೆಯಾಗಿ ಹೇಳ್ತಾ 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 ಅಮೃತ್ ಆಯ್ತು. ಅಮೃತ್ ಮಾತಾಡ್ತಾ ಮಾತಾಡ್ತಾ ಜನ್ರೇಷನ್ ಜನ್ರೇಷನ್ ಹೋಗಿ ಅಮೃತ್ ಆಯ್ತು. ಆಮೇಲೆ ಅಮೃತ ಆತದು, ಗೊತ್ತಾಯ್ತಲ್ಲ? ಅಮೃತ ಎಲ್ಲಿಂದ ನಾವು ಒರಿಜಿನಲ್ ಆಯಿತು, ಆರಿಜಿನ್ ಆಯಿತು ಅನ್ನೋದೊಂದು. ಸೊ ನೀರು ಅಮೃತ ಅಂದರೆ ಆಮ್ರೀತ್. ಈಗ ನೀವು ಕಾಶಿಯಲ್ಲೆಲ್ಲ ಕುಂಭಮೇಳ ಆಗ್ತದೆ, ನೀವು ನೋಡಿದಿರಿ. ಆ ಕುಂಭಮೇಳ ಟೈಮ್ನಲ್ಲಿ ಸಾಧು ಸಂತರು ಕಾಡಿನಲ್ಲಿದ್ದಂಥವರು ಎಲ್ಲರೂ ಬಂದುಬಿಟ್ಟು ಅಲ್ಲಿ ಸೇರ್ತಾರೆ. ಅಲ್ಲಿ ಸೇರಿ ಜನರಿಗೆಲ್ಲರೂ ಸೇರಿಸಿ ಅಲ್ಲಿ ಆಮ್ರೀತ್ ಅಂದರೆ ನೀರನ್ನು ಉಪಯೋಗ ಮಾಡುವಂತಹ ರೀತಿಯನ್ನು ಅವರಿಗೆ ತಿಳಿಸಿಕೊಟ್ಟು ಮತ್ತೆ ಕಾಡಿಗೆ ಹೋಗ್ತಾರೆ. ಅವರು ಅಲ್ಲಿ ರಿಸರ್ಚ್ ಮಾಡ್ತಿರ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸೈಂಟಿಸ್ಟ್ಗಳು ಅಂತಂದರೆ ಯೋಗಿಗಳು. ಅವರು ಕಾಡಿನಲ್ಲಿ ಇದ್ದುಕೊಂಡು ಏಕಾಂತದಲ್ಲಿ ಇದ್ದುಕೊಂಡು ಸಾಧನೆ ಮಾಡುವಂಥವ್ರು. ಅವರು ಸಿದ್ಧಿ ಮಾಡಿರುವಂಥದ್ದನ್ನು ತಂದುಬಿಟ್ಟು ಇಂಥ ಒಂದು ಕುಂಭಮೇಳಗಳಲ್ಲಿ ಜನ ಸೇರುವಂಥ ಜಾಗಗಳಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟು ಹೇಳಿಕೊಟ್ಟು ಮತ್ತೆ ಅವರು ಅದೃಶ್ಯ ಆಗೋದು. ಇದು ಆಮ್ ರೀತ್. ಅರ್ಥ ಆಯ್ತಲ್ಲ ವೀಕ್ಷಕರೇ? ಅಮೃತ್ ಅಲ್ಲ, ಅಮೃತ್ ಅಲ್ಲ, ಆಮ್ ರೀತ್ ಅಂದರೆ ನೀರನ್ನು ಕುಡಿಯುವ ವಿಧಾನ, ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ರೀತಿ, ಆಮ್ ರೀತ್. ಓಕೆ, ಈಗ ನೀರನ್ನು ಎಷ್ಟು ಕುಡಿಬೇಕು? ಕೆಲವರು ಹೇಳ್ತಾರೆ 3 ಲೀಟ್ರ್ ಕುಡಿಬೇಕು, ಇನ್ನು ಕೆಲವರು ಹೇಳ್ತಾರೆ 4 ಲೀಟ್ರ್ ಕುಡಿಬೇಕು, ಇನ್ನು ಕೆಲವರು ಹೇಳ್ತಾರೆ 2 ಲೀಟ್ರ್ ಕುಡಿದ್ರೆ ಸಾಕು. ಹಂಗಾದರೆ 2 ಅಡಿ ಇರೋ ಮನುಷ್ಯನಿಗೆ 3 ಲೀಟ್ರು, 6 ಅಡಿ ಇರೋ ಮನುಷ್ಯನಿಗೂ 3 ಲೀಟ್ರ್, ಇದು ಸರಿಯಾಗ್ತದ ಲೆಕ್ಕಾಚಾರ? 20 ಕೆಜಿ ಇರೋನಿಗೂ 3 ಲೀಟ್ರು, 60 ಕೆಜಿ ಇರೋನಿಗೂ 3 ಲೀಟ್ರು, ಲೆಕ್ಕಾಚಾರ ಸರಿ ಹೋಗ್ತದಾ? 20 ವರ್ಷದ ಯುವಕನಿಗೂ 3 ಲೀಟ್ರು, 10 ವರ್ಷದ ಮಗುಗೆ 3 ಲೀಟ್ರು, ಸರಿ ಹೋಗ್ತದ ಲೆಕ್ಕಾಚಾರ? ಲೆಕ್ಕಾಚಾರ ಸರಿ ಹೋಗಲ್ಲ ವೀಕ್ಷಕರೇ, ಕರೆಕ್ಟಾ? ನಿಮ್ಮ ನೀವು ಉಪಯೋಗ ಮಾಡುವಂತಹ ನೀರು ನಿಮ್ಮ ದೇಹಕ್ಕೆ ಸಫಿಷಿಯಂಟ್ ಆಗಿದೆ ಅಂತ ಯಾವಾಗ ಗೊತ್ತಾಗ್ತದೆ? ಹೆಂಗೆ ಗೊತ್ತಾಗ್ತದೆ? ಇಲ್ಲಿದೆ ನೋಡಿ ಪ್ಯಾರಾಮೀಟ್ರ್. ನೀವು ವಿಸರ್ಜನೆ ಮಾಡುವಂತಹ ಮೂತ್ರದ ಬಣ್ಣದಲ್ಲಿ ನೀವು ತಗೊಳ್ತಾ ಇರೋಂತಹ ನೀರು ನಿಮ್ಮ ದೇಹಕ್ಕೆ ಸಫಿಷಿಯಂಟ್ ಆಗಿದೆಯಾ ಇಲ್ಲದ ಅನ್ನೋದನ್ನು ನೀವೇ ಕಂಡುಕೊಳ್ಳುವಂತಹ ವಿಧಾನ. ನೀವು ಪ್ರತಿ ಸರಿ ಲ್ಯಾಬ್ಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸಿ ಎಷ್ಟಿದೆ ಪ್ರೋಟೀನ್, ಎಷ್ಟಿದೆ ಯೂರಿನ್, ಯೂರಿಕ್ ಆ್ಯಸಿಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಬೇಕಾಗಿಲ್ಲ. ದಿನನಿತ್ಯ ಯೂರಿನ್ ಪಾಸ್ ಮಾಡುವಾಗ ನೀವು ನೋಡ್ಕೊಂಡು ನಿಮ್ಮ ದೇಹದಲ್ಲಿ ಕರೆಕ್ಟಾಗಿ ನೀವು ಸಫಿಷಿಯಂಟ್ ನೀರು ಕೊಡ್ತಾ ಇದ್ದೀರಲ್ಲ ಅಂತ ನೀವೇ ಜಡ್ಜ್ ಮಾಡ್ಕೊಳ್ಳೋ ರೀತಿ ಹೇಗಪ್ಪ ಅಂತಂದರೆ 3 ಜಲ 6 ಮಲ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದು ದಿನಕ್ಕೆ 3 ಟೈಮ್ಸ್ ಫುಲ್ ಬ್ಲ್ಯಾಡರ್ ಯೂರಿನೇಷನ್ ಆಗಬೇಕು. 3 ಟೈಮ್ಸ್ ಅಲ್ಲ ವೀಕ್ಷಕರೇ, ಕ್ಷಮಿಸಿ, 6 ಸಲ. ಅಂದರೆ 6 ಸಲ ಫುಲ್ ಬ್ಲ್ಯಾಡರ್ ಯೂರಿನೇಷನ್ ಆಯಿತು ಅಂತಂದರೆ ನೀವು ತಗೊಂಡಿರೋಂತಹ ನೀರು ಸಫಿಷಿಯಂಟ್. 3 ಮಲ ಅಂತ ಹೇಳ್ತಾರೆ, 3 ಸಲ ಮಲ ವಿಸರ್ಜನೆ ಆದ್ರೂ ತೊಂದರೆ ಇಲ್ಲ. ಅಂದರೆ 3 ಸಲ ಆಗಲೇಬೇಕು ಅಂತ ಏನಿಲ್ಲ, 3 ಸಲ ಆದ್ರೂ ಕೂಡ ದಟ್ ಈಸ್ ನಾರ್ಮಲ್ ಅನ್ನುವ ಅರ್ಥ. ಇದು ಒಂದು ಪ್ಯಾರಾಮೀಟ್ರ್ ಆಯಿತಾ? ಆಮೇಲೆ ಬಣ್ಣದಲ್ಲೂ ಕೂಡ ನಾವು ವ್ಯತ್ಯಾಸವನ್ನು ನೋಡಬಹುದು. ಹೇಗಪ್ಪ ಅಂತಂದರೆ ಮೂತ್ರದ ಬಣ್ಣ ಗಾಢ ಹಳದಿಯೂ ಇರಬಾರ್ದು, ಅಥವಾ ನೀರಂಗೂ ಇರಬಾರ್ದು. ಮತ್ತು ಯಾವ ಬಣ್ಣ ಇರ್ಬೇಕು ಸರ್? ಅಥವಾ ಬೆಳ್ಳಗೂ ಇರಬಾರ್ದು, ಅಥವಾ ನೀರಂಗಿರ್ಬೇಕಾ? ನೀರಂಗೂ ಇರಬಾರ್ದು. ಅಂದರೆ ಯಾವುದು ನಾರ್ಮಲ್ ಬಣ್ಣ? ಒಂದು ವೇಳೆ ಡಾರ್ಕ್ ಎಲ್ಲೋ ಬಂತು ಅಂತಂದರೆ ಲಿವರಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಎಚ್ಚೆತ್ಕೋಬೇಕು. ಇಂಡಿಕೇಷನ್ನು ದೇಹ ನಮಗೆ ಇಂಡಿಕೇಟ್ ಕೊಡ್ತಾ ಇರ್ತದೆ, ನಾವು ತಕ್ಷಣ ಎಚ್ಚೆತ್ಕೋಬೇಕು, ವೈದ್ಯರನ್ನು ಸಂಪರ್ಕ ಮಾಡಬೇಕು. ಒಂದು ವೇಳೆ ಬಿಳಿ ಬಣ್ಣ ಹೋಗ್ತಾ ಇದೆ, ಪ್ರೋಟೀನ್ಸ್ ಹೋಗ್ತಾ ಇದೆ, ಅದರಲ್ಲಿ ಸೆಮೆನ್ ಹೋಗ್ತಾ ಇದೆ ಅಂತ ನೀವು ತಿಳ್ಕೋಬೇಕು. ಒಂದು ವೇಳೆ ಬರೀ ನೀರಂಗೆ ಹೋಗ್ತಾ ಇದೆ ಅಂತಂದರೆ ಕಿಡ್ನಿ ಫಿಲ್ಟ್ರೇ ಮಾಡ್ತಾ ಇಲ್ಲ, ಕುಡಿದ ನೀರನ್ನು ಹಾಗೆ ಕಳಿಸ್ತಾ ಇದೆ. ಹಂಗಾರೆ ಯಾವುದು ನಾರ್ಮಲ್ ಬಣ್ಣ? ಬಣ್ಣವೇ ಅಲ್ಲದ ಬಣ್ಣ ಅಂದರೆ ಒಣಗಿದ ಹುಲ್ಲಿನ ಬಣ್ಣ. ಅಂದರೆ ಈ ಕಡೆ
ಹಳದಿನೂ ಅಲ್ಲ, ಈ ಕಡೆ ಬಿಳಿನೂ ಅಲ್ಲ, ಅದರ ಮಧ್ಯದ ಒಂದು ಬಣ್ಣ, ಒಣಗಿದ ಹುಲ್ಲಿನ ಬಣ್ಣ ಬಂತು ಅಂತಂದರೆ ನೀವು ತಗೊಳ್ತಿರೋಂತಹ ನೀರು ನಿಮ್ಮ ದೇಹಕ್ಕೆ ಸಫಿಷಿಯೆಂಟ್ ಆಗಿದೆ, ನಿಮ್ಮ ಕಿಡ್ನಿಗಳು ಆರೋಗ್ಯವಾಗಿದೆ, ನೀವು ಆರೋಗ್ಯವಾಗಿದ್ದೀರಿ, ನೀವು ಇದೇ ರೀತಿ ಮುಂದುವರಿಸಬಹುದು ಅನ್ನೋದಕ್ಕೆ ಒಂದು ಇಂಡಿಕೇಷನ್. ಅರ್ಥ ಆಯ್ತಲ್ಲ ವೀಕ್ಷಕರೇ? ಸರಿ, ಹಂಗಾದರೆ ಯಾವಾಗ ನೀರು ಕುಡಿಬೇಕು ಸರ್? ಭಾಳ ಜನರು ಕೇಳ್ತಾರೆ, ನಮ್ಮ ಊಟ ಮಾಡುವಂತಹ ತಟ್ಟೆ ಇಡಕ್ಕಿಂತ ಮುಂಚೆ ಒಂದು ಲೋಟ ನೀರು ಇಡ್ತಾರೆ. ಅದು ಸರಿ, ನಾ ಊಟ ಮಾಡೋಕ್ಕಿಂತ ಮುಂಚೆ ನೀರು ಕುಡಿಬೇಕಾ, ಊಟ ಆದ್ಮೇಲೆ ನೀರು ಕುಡಿಬೇಕಾ, ಊಟದ ಮಧ್ಯದಲ್ಲಿ ಕುಡಿಬೇಕಾ? ಗಮನಿಸಿ, ವಾಗ್ಭಟರು ಹೇಳ್ತಾರೆ. ವಾಗ್ಭಟ ಅಂತೇಳಿ ನಮ್ಮ ಆಯುರ್ವೇದದ ಒಬ್ಬರು ಆಚಾರ್ಯರು, ಅವ್ರು ಹೇಳ್ತಾರೆ ಭೋಜನ ಅಂತೆ ವಿಷಂ ವಾರಿಹಿ ಅಂತ. ಅಂದರೆ ಸಂಸ್ಕೃತದಲ್ಲಿ ಭೋಜನ ಅಂದರೆ ಆಹಾರ, ಭೋಜನ ಅಂತೆ, ಭೋಜನ ಮುಗಿದ ತಕ್ಷಣ ವಿಷಂ ವಾರಿಹಿ, ವಾರಿಹಿ ಅಂತಂದರೆ ಸಂಸ್ಕೃತದಲ್ಲಿ ನೀರು. ಭೋಜನ ಮುಗಿದ ತಕ್ಷಣ ಏನಾದರೂ ನೀರು ಕುಡಿದ್ರೆ ಅದು ವಿಷವಾಗಿ ಪರಿಣಾಮವಾಗ್ತದೆ. ಇದೇನು ಆಶ್ಚರ್ಯ ಅಂತ ನಿಮ್ಗೆ ಅನಿಸ್ತಿರ್ಬೋದು, ಎಲ್ಲರೂ ಊಟ ಮಾಡಿದ ತಕ್ಷಣ ನೀರು ಕುಡಿತೀರಿ, ಇದೇನು ಡಾಕ್ಟರ್ ಹೊಸ ರೀತಿ ಹೇಳ್ತದಾರಲ್ಲ ಅಂತ. ಇದು ಹೊಸ ರೀತಿ ಅಲ್ಲ, 2500 ವರ್ಷಗಳ ಹಿಂದೆ ಎಕ್ಸ್ಪೆರಿಮೆಂಟ್ ಮಾಡಿ ಬರೆದಿಟ್ಟು ಹೋಗಿದ್ದಾರೆ ನಮ್ಮ ಮುನಿಗಳು. ಭೋಜನ ಅಂತೆ ವಿಷಂ ವಾರಿಹಿ, ಭೋಜನ ಮುಗಿದ ತಕ್ಷಣ ನೀರನ್ನು ಕುಡಿದಾಗ ಅದು ವಿಷಪ್ರದವಾಗ್ತದೆ. ಹೇಗೆ ಸರ್? ಇಲ್ಲಿದೆ ಎಕ್ಸ್ಪ್ಲನೇಷನ್ನು. ಒಂದು ಪಾತ್ರೆಯಲ್ಲಿ ಅನ್ನವನ್ನು ಬೇಯಲಿಕ್ಕಿಡಿ, ಅನ್ನ ಬೇಯ್ತಾ ಇರ್ತದೆ, ಮೇಲ್ಗಡೆಯಿಂದ ತಣ್ಣೀರು ಹಾಕಿ, ಏನಾಗ್ತದೆ? ಬೇಯಲ್ಲ ಅನ್ನ. ಅದೇ ರೀತಿ ಊಟ ಮಾಡಿದಾಗ ಹೊಟ್ಟೆನಲ್ಲಿ ಡೈಜೆಸ್ಟಿವ್ ಎನ್ಝೈಮ್ಸ್ ಅಥವಾ ಜಠರಾಗ್ನಿ ದೀಪ್ತಿಯಾಗಿರ್ತದೆ. ಅಲ್ಲಿ ಹೊರಗಡೆ ಅನ್ನ ಬೆಂದಿದ್ದಲ್ದಲೆ ಹೊಟ್ಟೆ ಒಳಗಡೆ ಇನ್ನೊಂದು ಸರಿ ಬೇಯಬೇಕು. ಅಲ್ಲಿ ಅನ್ನ ಬೇಯ್ತಾ ಇರುವಾಗ, ಅನ್ನ ಜೀರ್ಣವಾಗ್ತಾ ಇರುವಾಗ ನೀವು ಮೇಲ್ಗಡೆಯಿಂದ ತಣ್ಣೀರು ಹಾಕಿದರೆ ಏನಾಗ್ತದೆ? ಅರ್ಥ ಆಯ್ತಲ್ಲ? ಹೊರಗಡೆ ಏನಾಯಿತು ಅದೇ ಪ್ರಕ್ರಿಯೆ ಹೊಟ್ಟೆನಲ್ಲೂ ಆಗದು, ಅರ್ಧಂಬರ್ಧ ಬೇಯ್ತದೆ. ಅಗ್ನಿ ದೀಪ್ತಿಯಾಗಿರುವಂತಹ ಅಗ್ನಿ ಮಾಂದ್ಯ ಆಗಿಬಿಡ್ತದೆ, ಅಗ್ನಿ ಹಾರಿ ಹೋಗಿ ನಂದಿ ಹೋಗ್ತದೆ. ಆವಾಗ ಅನ್ನ ಬೇಯಂಗಿಲ್ಲ ಅಥವಾ ಡೈಜೆಷನ್ ಆಗಂಗಿಲ್ಲ. ಯಾವಾಗ ಡೈಜೆಷನ್ ಆಗಂಗಿಲ್ವೋ ಅಸಿಮ್ಯುಲೇಷನ್ ಆಗಲ್ಲ. ಯಾವಾಗ ಅಸಿಮ್ಯುಲೇಷನ್ ಆಗಲ್ವೋ ಅದು ರಕ್ತಗತ ಆಗಲ್ಲ, ದೇಹಕ್ಕೆ ಶಕ್ತಿ ಸಿಗಲ್ಲ. ಯಾವಾಗ ದೇಹಕ್ಕೆ ಶಕ್ತಿ ಸಿಗಲ್ವೋ, ದೇಹ ಉತ್ತರೋತ್ತರ ಧಾತು, ದೇಹ ಯಾವುದು? ಸಪ್ತ ಧಾತುಗಳಿಂದ ಮಾಡಲ್ಪಟ್ಟಿದೆ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ. ಈ ಸಪ್ತ ಧಾತುಗಳ ಪೋಷಣೆ ಆಗಲ್ಲ. ಯಾವಾಗ ಸಪ್ತ ಧಾತುಗಳ ಪೋಷಣೆ ಆಗಲ್ವೋ ಎಲ್ಲ ರೀತಿಗಳ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಸೊ ನೀರನ್ನು ಯಾವಾಗ ಕುಡಿಬೇಕು ವೀಕ್ಷಕರೇ? ಭೋಜನ ಅಂತೆ ವಿಷಂ ವಾರಿಹಿ, ಊಟ ಮಾಡಿದ ತಕ್ಷಣ ನೀರನ್ನು ಕುಡಿಬಾರದು. ಯಾವಾಗ ಕುಡಿಬೇಕು ಸರ್ ಅಂತ ನಿಮ್ಮ ಪ್ರಶ್ನೆ. ಯಾವಾಗ ಡೈಜೆಷನ್ ಜೀರ್ಣ ಪ್ರಕ್ರಿಯೆ ಸಂಪೂರ್ಣ ಆಗ್ತದೆ ಅದರ ನಂತರ ನೀರು ಕುಡಿಬೇಕು. ಅಂದರೆ 2.5 ತಾಸುಗಳ ನಂತರ, ಅಂದಾಜು 2.5 ತಾಸುಗಳ ನಂತರ ಜೀರ್ಣ ಪ್ರಕ್ರಿಯೆ ಕಂಪ್ಲೀಟ್ ಆದ ಮೇಲೆ ನೀರನ್ನು ಕುಡಿದಾಗ ಅದು ನಮಗೆ ಅಮೃತ್ ಅಥವಾ ಅಮೃತ್ ಅಥವಾ ಅಮೃತವಾಗಿ ಪರಿಣಾಮವಾಗ್ತದೆ. ಗೊತ್ತಾಯ್ತಲ್ಲ? ಇದರ ಅರ್ಥ ಏನಪ್ಪ ಅಂತಂದರೆ, ಅಮೃತ ಸರಿಯಾಗಿ ತಗೊಳ್ಳದೇ ಇದ್ದರೆ, ಸರಿಯಾದ ಕ್ರಮದಲ್ಲಿ ತಗೊಳ್ಳದೇ ಇದ್ದರೆ ಅದು ವಿಷವಾಗ್ತದೆ. ವಿಷವನ್ನು ಸರಿಯಾದ ರೀತಿಯಲ್ಲಿ ತಗೊಂಡಾಗ ಅದನ್ನು ಅಮೃತವಾಗಿ ಕೂಡ ಮಾಡಬಹುದು. ಹಾವು ಕಡ್ದಿರೋ ಅಂಥದಕ್ಕೆ ಏನನ್ನು ಉಪಯೋಗ ಮಾಡ್ತಾರೆ? ಹಾವಿನ ವಿಷವನ್ನೇ ಪ್ರಯೋಗ ಮಾಡೋದು. ಅರ್ಥ ಗೊತ್ತಿದೆಯಲ್ಲ ನಿಮಗೆ, ಸ್ನೇಕ್ ವೆನಮ್ಸ್. ಸೊ ಅದು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕ್ರಮದಲ್ಲಿ, ಸರಿಯಾದ ರೀತಿಯಲ್ಲಿ ವಿಷ ಕೂಡ ಅಮೃತವಾಗ್ತದೆ, ತಪ್ಪಾದ ಕ್ರಮದಲ್ಲಿ ಅಮೃತ ಕೂಡ ವಿಷವಾಗ್ತದೆ ಅಂತ ಹೇಳುವುದು ಇದರ ತಾತ್ಪರ್ಯ. ಸೊ ಟೋಟಲಿ ನಾವು ಸಬ್ಜೆಕ್ಟಿಗೆ ಬರೋದಾದ ಅಂತಂದರೆ, ಊಟ ಮಾಡಿದ ತಕ್ಷಣ ನೀರು ಕುಡಿಬಾರ್ದು, 2.5 ಅಥವಾ 3 ತಾಸು ನಂತರ ನೀರು ಕುಡಿಬೇಕು. ದಿನಕ್ಕೆ 6 ಸಲ ಮೂತ್ರ ವಿಸರ್ಜನೆ ಆಯಿತು ಅಂತಂದರೆ ನಾವು ಕುಡಿತಿರೋಂಥ ನೀರು ನಮಗೆ ಸಫಿಷಿಯೆಂಟ್ ಆಗಿದೆ ಅನ್ನೋದು ಇದರ ತಾತ್ಪರ್ಯ. ಇದನ್ನು ದಯಮಾಡಿ ಎಲ್ಲರೂ ಫಾಲೋ ಮಾಡಬೇಕು. ಓಕೆ, ಈ ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ದಯಮಾಡಿ, ಈಗ ಬೇಸಿಗೆ ಇದು ಬಹಳ ಮುಖ್ಯ, ನೀರಿನ ಪ್ರಮಾಣ ಎಷ್ಟು ಬೇಕು ಅನ್ನೋದು ಇದು ಈ ವೆದರ್ ಕಂಡೀಷನಲ್ಲಿ ಭಾಳ ಮುಖ್ಯ ಆಗ್ತದೆ. ಇದನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಪ್ರೇಕ್ಷಕರೇ. ಹಾಂ, ಅವರು ಕೂಡ ಎಲ್ಲ ಕಿಡ್ನಿ ಸಮಸ್ಯೆಗಳಿಂದ, ಬೇರೆ ಎಲ್ಲ ತೊಂದರೆಗಳಿಂದ ಅವರು ಬಳಲಬಾರದು. ಎಲ್ಲರೂ ನಮ್ಮವರೇ. ಏನು ಜಗತ್ತೇವ ಒಣೌಷಧಂ ಅಂದರೆ ವಸುದೇವ ಕುಟುಂಬಕಂ, ನಾವೆಲ್ಲ ಒಂದೇ ಫ್ಯಾಮಿಲಿಗೆ ಬಿಲಾಂಗ್ ಆದರು ನಮ್ಮ ಎಲ್ಲರ ಆರೋಗ್ಯ ಭಾಳ ಮುಖ್ಯ ಆಗ್ತದೆ. ರೋಗ ಬಂದ ಮೇಲೆ ವಾಸಿ ಮಾಡ್ಕೊಳ್ಳೋದಕ್ಕಿಂತನೂ ಬರದ ಹಾಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ ವೀಕ್ಷಕರೇ. ದಯವಿಟ್ಟು ಶೇರ್ ಮಾಡಿ ವಿಡಿಯೋನ. ಈ ನಮ್ಮ ಸ್ವಸ್ಥ ಭಾರತ ಆಂದೋಲನದಲ್ಲಿ ತಾವು ಕೂಡ ಕೈ ಜೋಡಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣಂತೆ. ಹೀಗೆ ನಿಮ್ಮ ಪ್ರೋತ್ಸಾಹವನ್ನು ಮುಂದುವರಿಸಿ. ಧನ್ಯವಾದಗಳು.